इवर बॉलीवुड ना बादशाह शाहरुख खान मल्टी टैलेंटेड गर्ल अंत अवार्ड तक किरुतरे सिनेमा नटी मिस किरुतरे कूड़ा आगिद्रु कोरियोग्राफर ಆಂಕರ್ ಅಂಡ್ ಬಹುಮುಖ್ಯವಾಗಿ ಇಂಟರ್ನ್ಯಾಷನಲ್ ಹೆಲ್ತ್ ಅಂಡ್ ಲೈಫ್ ಕೋಚ್ ಕೂಡ. ಇವರ ತಂದೆ ಹೆಸರಾಂತ ಕಲಾವಿದರು ನಾಗೇಂದ್ರ ಶಾ ಅವರು. ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅನ್ಸುತ್ತೆ. ಮಲ್ಟಿಫಿಸಿಟೆಡ್ ಟ್ಯಾಲೆಂಟ್ ಕಾವ್ಯ ಶಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಒನ್ ಪಾಯಿಂಟ್ ನೀವೀಗ ಹೇಳಿದರೆ ಮೇ ಬಿ ಅದು ಕಾರ್ಯಕ್ರಮ ನೋಡ್ತಿರೋ ವೀಕ್ಷಕರಿಗೂ ಯೂಸ್ ಆಗ್ಬೋದು ಅಂತ. ಒನ್ ಪಾಯಿಂಟ್ ಅದ್ರಲ್ಲಿ ಹೇಳಿದ್ರೆ ವಿನಯ ಪ್ರಸಾದ್ ಮ್ಯಾಮ್ ಹೇಳಿದ್ದು ನೀವು ಹೇಳಿದ್ರಿ, ಇವ್ರು ಸ್ವಲ್ಪ ಇನ್ ಹೈಟ್ ಇದ್ದಿದ್ರೆ ಸಾಕಷ್ಟು ಅವಕಾಶಗಳು ಬಂದಿರ್ತಿತ್ತು ಅಂತ. ಮೇ ಬಿ ಅದು ವ್ಯೂವರ್ಸ್ಗೆ ಯೂಸ್ ಆಗ್ಬೋದು ಅಂತ ನಂಗೆ ಅನಿಸುತ್ತೆ. ಒನ್ ಕ್ವೆಶನ್ ಎಕ್ಸ್ಟ್ರಾ ಹೇಳೋದಾದರೆ, ಇನ್ಸೆಕ್ಯೂರಿಟೀಸ್ ಇರುತ್ತೆ, ನನ್ನ ಸ್ಕಿನ್ ಹಿಂಗಿದೆ, ನಾ ದಪ್ಪ ಇದ್ದೀನಿ, ನಾ ಹೈಟ್ ಇಲ್ಲ, ಅದು ಇದು ಅಂತ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಆ್ಯಸ್ ದೇ ಆರ್ ಅವರು ಅದರಲ್ಲೇ ಖುಷಿಯಾಗಿರ್ಬೇಕು, ಸ್ಯಾಟಿಸ್ಫೈಡ್ ಆಗಿರಬೇಕು ಅನ್ನೋದಾದರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್. ಸೊ ಇದು ತುಂಬ ಸಖತ್ ಅಮೇಝಿಂಗ್ ಕ್ವೆಶನ್. ಯಾಕೆಂತಂದರೆ ತುಂಬ ಜನ ಇದು ಮಾಡ್ತಿರ್ತೀವಿ ನಾವು, ಅಯ್ಯೋ ನನ್ನ ಹೈಟ್ ಇಲ್ಲ, ನಾನು ಹೆಂಗೆ ಸಿನಿಮಾದಲ್ಲಿ ಮಾಡೋದು, ಅಯ್ಯೋ ನಾನು ಈ ಕಲರ್ ಇದ್ದೀನಿ, ನನ್ನ ಕೂದಲಿಲ್ಲ, ನನ್ನ ದಪ್ಪ, ನನ್ನ ಸಣ್ಣ. ಸಿ ಆ್ಯಸ್ ಅನ್ ಆ್ಯಕ್ಟರ್ ಏನಂತಂದರೆ ಎಷ್ಟು ಜನ ನಾವು ನೋಡಿದ್ದೀವಿ ಇಷ್ಟು ದಿನದ ಹಿಸ್ಟ್ರಿಯಲ್ಲಿ. ಚಾರ್ಲಿ ಚಾಪ್ಲಿನ್ ಆಗಿರ್ಬೋದು, ಅವ್ರ ಹೈಟ್ ಏನು ಜಾಸ್ತಿ ಇಲ್ಲ. ಮತ್ತು ಅಮಿತಾಬ್ ಬಚ್ಚನ್ ತುಂಬ ಉದ್ದ ಇದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಕೂದಲೇ ಇಲ್ಲದೆ ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಮತ್ತು ಇನ್ನೊಂದಷ್ಟು ಜನ ನಾ ಬಾಡಿ ಹೆಂಗೆ ಇದ್ರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆ್ಯಕ್ಟಿಂಗಿಗೆ ನಾವು ಏನು ಟ್ಯಾಲೆಂಟ್ ಒಳಗಡೆಯಿಂದ ತೋರಿಸ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಹೊರತು, ನಾನು ಹೀರೋಯಿನೇ ಆಗಬೇಕು ಅಂತಂದರೆ ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ನಾರ್ಮ್ಸ್ ಇರ್ಬೋದು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅದು ವರ್ಕ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲ ಕ್ಯಾರೆಕ್ಟರ್ ಹೀರೋಯಿನ್ ಆಗಿರಬೇಕಾದ್ರೆ ಸಣ್ಣನೇ ಇರಬೇಕು ಅಂತಲೂ ಡಿಮ್ಯಾಂಡ್ ಮಾಡಲ್ಲ. ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಕತೆ ಪ್ರಕಾರ. ಸೊ ಐ ಫೀಲ್ ದಟ್ ಎನಿಬಡಿ ನಿಮಗೆ ನಿಮ್ಮ ಬಗ್ಗೆ ನೀವೇ ಕೀಳಾಗಿ ಒಳಗಡೆ ಮಾತಾಡಿಕೊಂಡ್ರೆ ಆಬ್ವಿಯಸ್ಲಿ ಪ್ರಪಂಚ ಆಚೆ ಕಡೆ ಇಟ್ ಈಸ್ ವೇಟಿಂಗ್ ಫಾರ್ ಯು ನಿಮ್ಮನ್ನ ಹಾಕೊಂಡು ಗುಮ್ಮಕ್ಕೆ. ಕರೆಕ್ಟ್ ಇದ್ದಾನೆ, ಸಾರಿ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ. ಬಟ್ ರಿಯಲ್ ಆಗಿ ಹಿಂಗೆ ನನ್ನ ಮನ್ಸಿಗೆ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಬಟ್ ಆಲ್ರೆಡಿ ದ ವರ್ಲ್ಡ್ ಈಸ್ ವೇಟಿಂಗ್ ಫಾರ್ ಯು ಟು ಹಿಟ್ ಆ್ಯಂಡ್ ಪಂಚ್ ಅಲ್ವಾ. ಸೊ ನಮಗೆ ನಾವೇ ಫಸ್ಟ್ ಆಫ್ ಆಲ್ ನಮ್ಮನ್ನು ಇಲ್ಲಿ ಕೀಳರಿಮೆಯಿಂದ ನಾವು ನೋಡೋಕ್ಕೆ ಶುರು ಮಾಡಿದ್ರೆ ಪ್ರಪಂಚದಲ್ಲಿ ಯಾರೂ ನಮ್ಮನ್ನು ಇಷ್ಟಪಡಲ್ಲ. ನಮ್ಮನ್ನು ನಾವು ಫಸ್ಟ್ ಆಫ್ ಆಲ್ ಇಷ್ಟಪಟ್ಕೊಂಡಿಲ್ಲ ಅಂತಂದರೆ. ಸೊ ನಾವು ಹೆಂಗೆ ಇದ್ರೂ ನಂದು ಗುರಿ, ನಂದು ಕನಸು, ನಂದು ಗೋಲ್ ಏನಿದೆ ಅದನ್ನು ರೀಚ್ ಆಗಬೇಕು ಅಂತಂದರೆ ಏನೇ ಆದರೂ ಶತಾಯಗತ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಒಂದು ಹೇಳ್ತಾರೆ ಏನಂತಂದರೆ, ನಮಗೆ ಏನಾದರೂ ಬೇಕು ಅಂತಂದರೆ, ನನಗೆ ಅನಿಸಿದ್ದು ಇದು ಅಗೇನ್ ನನ್ನ ಲೈಫಲ್ಲಿ ನಿಜ ಆಗಿದೆ, ನನ್ನನ್ನು ನಾನು ಸಖತ್ತಾಗಿ ಇಷ್ಟಪಟ್ಕೊಂಡ್ರೆ, ತುಂಬ ಇಷ್ಟಪಟ್ಕೊಂಡ್ರೆ ನಾನೊಂಥರ ಮ್ಯಾಗ್ನೆಟ್ ಥರ ಆಗ್ಬಿಡ್ತೀನಿ. ಏನು ಬೇಕೋ ಎಲ್ಲ ಅಟ್ರ್ಯಾಕ್ಟ್ ಮಾಡ್ಕೊಬೋದು. ಅದೇ ನಾನು ನಾನು ಸರಿಗಿಲ್ಲ, ನಾನು ಚೆನ್ನಾಗಿಲ್ಲ, ನಂಗೆ ಅದು ಗೊತ್ತಿಲ್ಲ, ನಂಗೆ ಇದು ಬರಲ್ಲ, ನಂಗೆ ಅದು ಆಗಲ್ಲ, ನಂಗೆ ಕನ್ನಡ ಬರಲ್ಲ, ನನಗೆ ಈ ಇಂಗ್ಲೀಷ್ ಬರಲ್ಲ, ನನಗೆ ಈ ಭಾಷೆ ಬರಲ್ಲ, ಅಥವಾ ನನಗೆ ಈ ಥರ ಆ್ಯಕ್ಟಿಂಗ್ ಮಾಡೋ ಗೊತ್ತಿಲ್ಲ, ನನಗೆ ಅವ್ರ ಜೊತೆ ಹೆಂಗೆ ಮಾತಾಡೋದು ಏನಾದರೂ ಅನ್ಕೊಂಬಿಟ್ರೆ, ಈ ಥರ ಎಲ್ಲ ತುಂಬ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ನಾವೇ ಮಾತಾಡ್ತಿದ್ವಿ, ಅದನ್ನೇ ಅಟ್ರ್ಯಾಕ್ಟ್ ಮಾಡ್ಕೊಂಬಿಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಪಾಸಿಟಿವ್. ಸೊ ನಂಗೆ ವಿನಯ ಪ್ರಸಾದ್ ಮ್ಯಾಮು ಮತ್ತು ಶ್ರೀನಾಥ್ ಸರ್ ಆ ಥರ ಹೇಳಬೇಕಾದ್ರೆ ವಾವ್, ಅವ್ರು ನಂಗೆ ಎಷ್ಟು ತಲೆಗೆ ಒಂದು ಐಡಿಯಾ ಕೊಟ್ಬಿಟ್ರಲ್ಲ ಅಂತ ಆ ಥರ ಥಿಂಕ್ ಮಾಡ್ಬೋದು. ಇಲ್ಲ ನಾನು ಇನ್ನೊಂದು ಥರ ಥಿಂಕ್ ಮಾಡ್ಬೋದು, ಅಯ್ಯೋ ನಾನು ಹೈಟ್ ಇಲ್ವಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ. ಸಿ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಹೌ ವಿ ಟೇಕ್ ಇಟ್. ಬಟ್ ಅವ್ರು ಅದು ಐಡಿಯಾ ಕೊಟ್ಟಿದ್ದಕ್ಕೇ ನನಗೆ ಆ ಡ್ರೀಮ್ ಬಂದಿದ್ದು. ಸೊ ನಾನು ಅವರಿಬ್ರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಹಾಂ, ಸ್ವೀಟ್. ಓಕೆ, ಸೊ ಈಗ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ನಿಮಗೆ ಇಷ್ಟ ಆಗಿರೋ ಸೆಗ್ಮೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಸರ್ಟಿಫೈಡ್ ಹೆಲ್ತ್ ಆ್ಯಂಡ್ ಲೈಫ್ ಕೋಚ್ ಆಗ್ತೀರಿ. ಸೊ ಯಾಕೆ ಅನ್ನಿಸ್ತು ಆರೋಗ್ಯದ ಬಗ್ಗೆ ಕಲಿಬೇಕು ಆ್ಯಂಡ್ ಟ್ರೈನ್ ಮಾಡಬೇಕು ಅಂತ, ಯಾವಾಗ ಅಂತ ಹೇಳಿ? ನಾನು ಆ್ಯಕ್ಚುಲಿ ನೀವು ಇದೆ ಹಿಂದಿನ ಕ್ವೆಶನ್ ನಾವು ಮಾತಾಡ್ತಿದ್ದಂಗೆ, ನಾನು ಸ್ವಲ್ಪ ಒಂದು ಟೈಮಲ್ಲಿ ಸ್ವಲ್ಪ ದಪ್ಪ ಆಗಿದ್ದೆ. ಓಕೆ, ಸೊ ಆ ಟೈಮಲ್ಲಿ ದಪ್ಪ ಆಗಿರಬೇಕಾದ್ರೆ ನನಗೂ ಕೂಡ ನೀವು ಇವಾಗ ಹೆಂಗೆ ಹೇಳಿದ್ರಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ಆಗ್ತಾ ಇತ್ತು ಮೈಂಡು, ಏನು ಅಯ್ಯೋ ನಾನು ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ, ಆ್ಯಂಡ್ ಅದು ನಂದು ಬೇರೆ ಆ್ಯಕ್ಟಿಂಗ್ ಮೇಲೋ ಡ್ಯಾನ್ಸ್ ಮೇಲೋ ಇಂಪ್ಯಾಕ್ಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಬೇಕು ಅಂತ. ಸೊ ವೇಟ್ ಲಾಸ್ ಅಥವಾ ನಂದು ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಏನೇನೇನೋ ಡಯಟ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ, ಏನೂ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಬಟ್ ಅದಾದಮೇಲೆ ನಾನೊಂದು ರೀತಿಯಾದಂತಹ ಪೌಷ್ಟಿಕ ಸತ್ವಾಂಶ ಉಳ್ಳುವಂಥ ಆಹಾರ ಆಗಿರ್ಬೋದು, ಇಲ್ಲ ನನ್ನ ಲೈಫ್ ಸ್ಟೈಲ್ ಎಕ್ಸಸೈಸು, ನೀರು ಕುಡಿಯೋವಂಥದ್ದು, ಮತ್ತು ನಿದ್ರೆ ಚೆನ್ನಾಗಿ ಮಾಡೋವಂಥದ್ದು, ಪಾಸಿಟಿವ್ ಆಗಿರೋವಂಥದ್ದು, ಇಂಥದ್ದನ್ನೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸನ್ನು ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಯಿತು. ಮತ್ತು ಇನ್ನೂ ಚೆನ್ನಾಗಿ ಲೈಫನ್ನು ಇನ್ನೂ ಬೆಟ್ಟರ್ ಆಗಿ ಪಾಸಿಟಿವ್ ಆಗಿ ನೋಡೋದಕ್ಕೆ ಹೆಲ್ಪ್ ಆಯಿತು. ನನಗನ್ನಿಸ್ತಾ ಇತ್ತು ಯಾವಾಗಲೂ ಕರೆಕ್ಟು ನಂತರ ಹುಡುಗಿರು ಎಷ್ಟು ಜನ ಇರ್ತಾರೆ,
ಎಷ್ಟು ಜನ ತಮ್ಮ ಬಗ್ಗೆ ತಾವು ಬೇಜಾರು ಮಾಡ್ಕೋತಾ ಇರ್ತಾರೆ, ನನ್ನ ದಪ್ಪ ಇದ್ದೀನಿ ಅಥವಾ ನನ್ನ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ ಅಥವಾ ನನಗೆ ಹೆಲ್ತ್ ಸರಿನೇ ಹೋಗೋಕ್ಕೆ ಚಾನ್ಸ್ ಇಲ್ಲ, ಈ ಥರದ್ದೆಲ್ಲ ಏನೇನೋ ಅಂದ್ಕೊಂಡು ಕೂತಿರ್ತಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್, ನಮ್ಮ ಲೈಫ್ ಸ್ಟೈಲನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಲೈಫ್ ಸಕ್ಕದಾಗಿರುತ್ತೆ. ಸೊ ಅಂಥ ಸಣ್ಣ ಪುಟ್ಟ ವಿಷಯಗಳನ್ನ ನನಗೆ ಗೊತ್ತಿರೋದನ್ನು ಬೇರೆಯವ್ರಿಗೂ ಹೇಳಿದ್ರೆ ಸಹಾಯ ಆಗುತ್ತೆ. ಶೇರಿಂಗ್ ಇಸ್ ಕೇರಿಂಗ್ ಅಂತಾರಲ್ಲ, ಸೊ ಅದಕ್ಕೆ ಹೇಳ್ಕೊಟ್ರೆ ಉಪಯೋಗ ಆಗಬಹುದು ಅಂತ ಹೇಳಿ ಐ ಸ್ಟಾರ್ಟೆಡ್ ಕೋಚಿಂಗ್ ಪೀಪಲ್. ಓಕೆ, ಸೊ ಈಗ ನೀವು ಒಂದು ಕಡೆ ಹೇಳಿದ್ರಿ ಡ್ರೈವಿಂಗ್ ಸ್ವಿಮ್ಮಿಂಗ್ ಇದ್ರ ಜೊತೆ ಈ ಹೆಲ್ತ್ ಬಗ್ಗೆ ಅಥವಾ ವೆಲ್ನೆಸ್ ಬಗ್ಗೆನೂ ಕೂಡ ಬೇಸಿಕ್ ನಾಲೆಜ್ನ ಕೊಟ್ಟಿದ್ದು ನಿಮ್ಮ ತಂದೆಯವರೇ ಅಂತ ಹೇಳಿ. ಸೊ ಅಲ್ಲಿ ಮತ್ತೆ ಈ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಎಕ್ಸ್ಪರ್ಟ್ ಆಗೋದಕ್ಕೆ ಅಲ್ಲೇ ನಿಮ್ಗೆ ಆ ಒಂದು ಬೇಸ್ಮೆಂಟ್ ಸಿಗ್ತಾ ಅಂತ ಹೇಳಿ? ಖಂಡಿತ ಇದು ನಿಜ. ಯಾಕೆಂತಂದರೆ ನಂಗೆ ನೆನಪಿದೆ, ನಮ್ಮಪ್ಪ ಎಷ್ಟೇ ಲೇಟ್ ಆಗಿರಲಿ ಬಂದು ಶೂಟಿಂಗಿಂದ ನೈಟ್ ಆದಮೇಲೆ ವಾಕಿಂಗ್ ಮಾಡೋರು ಅಥವಾ ಯೋಗ ಮಾಡೋರು ಬೆಳಗ್ಗೆ ಎದ್ಬಿಟ್ಟು ಏನೋ ಒಂದು ಆ ಥರ ಫಿಸಿಕಲಿ ಅಂತೂ ಆ್ಯಕ್ಟಿವ್ ಆಗಿರ್ತಾಯಿದ್ರು. ಬಿಡು ಸಾಕಾಗೋಗಿದೆ, ನಂಗೆ ಶೂಟಿಂಗಿಂದ ಬಂದೆ, ನನಗೆ ಲೇಟ್ ಆಗೋಯ್ತು, ನಿದ್ದೆ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಯಾವುದನ್ನು ಸ್ಕಿಪ್ ಮಾಡ್ತಾ ಇರಲಿಲ್ಲ. ಸೊ ಈ ವಾಸ್ ವೆರಿ ಡಿಸಿಪ್ಲಿನ್ಡ್. ಸೊ ಅದು ನನಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿತ್ತು, ಫಿಸಿಕಲಿ ಆ್ಯಕ್ಟಿವ್ ಆಗಿ ಇರಲೇಬೇಕು ಅನ್ನೋದ್ರ ಬಗ್ಗೆ. ಸೊ ಆಮೇಲೆ ಊಟ ತಿಂಡಿ ಬಗ್ಗೆನೂ ಅಷ್ಟೇ, ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅಂದರೆ ನಾನು ಬೋಂಡಾ ಬಜ್ಜಿ ಕರೆದಿರೋ ಐಟಮ್ ತಿನ್ನಲ್ಲ ಅಂದರೆ ತಿನ್ನಲ್ಲ ಅಷ್ಟೇ, ಇಟ್ಸ್ ಲೈಕ್ ನಾನು ತಿನ್ನಲ್ಲ ಅಷ್ಟೇ. ಸೊ ನಮ್ಗೆ ಎಷ್ಟೊಂದು ಸತಿ ಅನಿಸ್ತಾ ಇರುತ್ತೆ, ಏ ತಿನ್ಬಿಡೋಣ ಬಿಡು, ಇವತ್ತು ಒಂದಿನ ತಾನೇ, ಇದು ಒಂದೇ ತಾನೇ ಅಂತ ನಾವು ಬಿದೋಗ್ತೀವಿ ಅಲ್ವಾ. ಸೊ ಆ ಥರ ಮಾಡ್ತಾ ಇರಲಿಲ್ಲ, ಹಿ ವಾಸ್ ವೆರಿ ಡಿಸಿಪ್ಲಿನ್ಡ್ ಇನ್ ದ್ಯಾಟ್ ಆಲ್ಸೋ, ಊಟ ತಿಂಡಿ ಬಗ್ಗೆನೂ. ಸೊ ಅದೆರಡು ವಿಷಯಗಳು ನಂಗೆ ಅನಿಸ್ತಾ ಇತ್ತು, ಅವರು ಹೆಲ್ತನ್ನು ನೋಡ್ಕೊಳ್ಳೋದಕ್ಕೆ ಅಥವಾ ಯುನೋ ಟು ಕೀಪ್ ಹಿಮ್ಸೆಲ್ಫ್ ಆ್ಯಕ್ಟಿವ್, ಆ್ಯಕ್ಟಿಂಗ್ಗೋಸ್ಕರ ಅಲ್ಲದೇ ಇವಾಗ ನಮ್ಮ ಹೆಲ್ತ್ ಹೋಯಿತು ಅಂತಂದರೆ ಜೀವನನೇ ಹೋದಂಗೆ. ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ ಎಷ್ಟೊಂದು ಜನ ಕಷ್ಟಪಡ್ತಾ ಇರ್ತಾರೆ ಆಸ್ಪತ್ರೆಯಲ್ಲಿ, ಫ್ಯಾಮಿಲಿಗೂ ತೊಂದರೆ ಆಗ್ತಾ ಇರುತ್ತೆ, ಇತ್ಲ ಕಡೆ ತಾವು ಖುಷಿಯಾಗಿರಲ್ಲ, ಸುತ್ತಮುತ್ತ ಇರೋರನ್ನೂ ಖುಷಿಯಾಗಿ ಇಟ್ಕೊಳ್ತಾ ಇರಲ್ಲ. ಸೊ ಇಂಥದ್ದು ಯಾವತ್ತೂ ಟಚ್ವುಡ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಮಾಡಿಲ್ಲ. ಸೊ ಅದನ್ನು ನಾನು ಕಣ್ಣಾರ ನೋಡ್ತಾ ಇದ್ದೆ, ತೊಂದರೆ ಕೊಡೋದಾಗಿರಲಿ ತೊಂದರೆ ತೊಗೊಳೋದಾಗಿರಲಿ, ಸೊ ಅದು ಯಾವುದೂ ಮಾಡ್ತಾ ಇರಲಿಲ್ಲ. ಸೊ ಇದೆಲ್ಲ ಆಗಿದ್ದು ಓವರ್ ನೈಟ್ ಅಲ್ಲ, ಇಷ್ಟು ದಿನದ ಅಭ್ಯಾಸಗಳಿಂದ. ಸೊ ಅಭ್ಯಾಸಗಳು ಸರಿಗಿತ್ತು ಅಂತಂದರೆ ನಮ್ಮ ಜೀವನ ಶೈಲಿಯಲ್ಲಿ ಲೈಫ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಕಲ್ತಿದ್ದು ನಮ್ಮ ಅಪ್ಪನಿಂದಾನೆ. ಓಕೆ, ಸೊ ಇನ್ನು ನಾವು ಆಗಲೇ ಹೇಳಿದ ಹಾಗೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಸರ್ ಅವರಿಂದ ಅವಾರ್ಡನ್ನು ತಗೊಳ್ತೀರಿ, ಒಂದು ಪ್ರೌಡ್ ಮೊಮೆಂಟ್ ಏನೆಲ್ಲ ಇತ್ತು ಅಲ್ಲಿ ಆಯ್ಕೆ ಪ್ರಕ್ರಿಯೆ, ಆ್ಯಂಡ್ ಏನೇನೆಲ್ಲ ಕ್ರೈಟೀರಿಯಾ ಇತ್ತು ಸೆಲೆಕ್ಷನ್ಸ್ಗೆ, ಆ್ಯಂಡ್ ಹೇಗಿತ್ತು ಆ ಒಂದು ಪ್ರೌಡ್ ಮೊಮೆಂಟ್ ಅಂತ ಹೇಳಿ? ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಓಕೆ, ಸೊ ಇದು ಎಲ್ರಿಗೂ ಅಗೇನು ಉಪಯೋಗ ಆಗುತ್ತೆ, ನನ್ನ ಲೈಫಲ್ಲಿ ಏನೇನು ನಡೆದಿದೆ ಅಲ್ವಾ, ಸೊ ಅದೆಲ್ಲದು ಎಲ್ರಿಗೂ ಉಪಯೋಗ ಆಗುತ್ತೆ. ಎಷ್ಟು ಸರ್ತಿ ನಾನು ಇದು ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ಗೆಲ್ಲ, ಸಿ ನಮ್ಮ ಲೈಫಲ್ಲಿ ನಾವು ಏನು ಅಂದ್ಕೊಂಡ್ರೂ ಅದು ಸಿಕ್ಕತ್ತೆ. ಓಕೆ, ಸೊ ಇದು ನಾವು ಅಂದ್ಕೊಳ್ಬೇಕಷ್ಟೇ ನಮ್ಗೆ ಬೇಕು ಅಂತ. ಸೊ ನನಗೆ ಚಿಕ್ಕೋಳಿರ್ಬೇಕಾದ್ರಿಂದನೂ ನನಗೆ ಮಿಸ್ ಇಂಡಿಯಾ ಆಗಬೇಕಂತ ತುಂಬ ಆಸೆ ಇತ್ತು. ನಂಗೆ ಮಿಸ್ ಇಂಡಿಯಾ ಯಾಕೆ ಆಗಬೇಕು ಅಂತ ಇಷ್ಟ ಇತ್ತು ಅಂದರೆ ನಾನು ಶಾರುಖ್ ಖಾನ್ನ ಮೀಟ್ ಮಾಡ್ಬೋದು ಅಂತ. ನಂಗೆ ಇನ್ಯಾವ ಆಪ್ಷನ್ನು ಕಾಣಿಸ್ಲಿಲ್ಲ, ಶಾರುಖ್ ಖಾನ್ ನಂಗೆ ತುಂಬ ಇಷ್ಟ ಇದ್ದರು, ದಿಲ್ ತೊಪ್ಪ ಆಗಲ್ಲ ಅದೆಲ್ಲ ನಾನು ನೋಡ್ತಾ ಇದ್ದೆ, ಮೊಹಬ್ಬತ್ತೇನ ಫಿಲಮ್ ಎಲ್ಲ. ಸೊ ನಾನು ಮೀಟ್ ಮಾಡಬೇಕಂತಂದರೆ ನಾನು ಹೆಂಗೆ ಹೋಗಿ ಮೀಟ್ ಮಾಡಲಿ, ಓ ಮಿಸ್ ಇಂಡಿಯಾ ಆಗಿಬಿಟ್ರೆ ಶಾರುಖ್ ಖಾನ ಮೀಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಸೊ ನಾನು ಚಿಕ್ಕೋಳಿದ್ದಾಗಿಂದ ನಾನು ಮಿಸ್ ಇಂಡಿಯಾ ಆಗಬೇಕು, ಮಿಸ್ ಇಂಡಿಯಾ ಆಗಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ನಂಗೆ ಹಾಗೆ ಮಾಡೋರು, ನೀನು ಸೊಪ್ಪು ತಿಂದರೆ ನೋಡು ಮಿಸ್ ಇಂಡಿಯಾ ಆಗ್ತೀಯಾ, ನೋಡು ನೀನು ಮೂಲಂಗಿ ತಿಂದರೆ ಮಿಸ್ ಇಂಡಿಯಾ ಆಗ್ತೀಯಾ, ನಂಗೆ ಇಷ್ಟ ಇಲ್ಲದೆ ಇರೋ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲದೂ ಹಾಗೆ ನನಗೆ ತಿನ್ಸೋರು, ಮಿಸ್ ಇಂಡಿಯಾ ಆಗಬೇಕಂತಂದರೆ ಇದನ್ನು ತಿನ್ನಬೇಕು ಅಂತ. ಸೊ ನೆಕ್ಸ್ಟು ನಾನು ಡೆಫಿನೆಟ್ಲಿ ಮಿಸ್ ಇಂಡಿಯಾ ಅಂತೂ ಆಗಿಲ್ಲ, ಬಟ್ ಅದು ಒಳಗಡೆ ಇರುತ್ತೆ ಗೊತ್ತಾ ಒಂದು ಡಿಸೈರ್. ಅದು ಅಗೇನ್ ಶಾರುಖ್ ಖಾನೇ ಒಂದು ಡೈಲಾಗ್ ಹೇಳಿಬಿಟ್ಟಿದ್ದಾರೆ, ಅಗರ್ ಕಿಸಿ ಚೀಸ್ಕೋ ಆಪ್ ಪೂರಿ ಶಿದ್ದತ್ ಸೆ ಚಾತೆ ಹೋ ತೋ ಪೂರಿ ಕಾಯನಾತ್ ಮಿಲ್ಕೆ ಉಸ್ಕೋ ಆಪ್ಕೋ ದೇ ದೇತಿ, ಈ ಥರದ್ದೇನೋ ಒಂದು ಡೈಲಾಗ್ ಇದೆಲ್ಲ. ಸೊ ಅದೇ ರೀತಿ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದು ಒಂದು ಒಳಗಡೆ ಆಸೆ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ ಅನಿಸುತ್ತೆ ಪ್ರಾಬಬ್ಲಿ. ಸೊ ಅದಕ್ಕೆ ನನಗೆ ಅದು ಏನೋ ಒಂದು ಕಾಂಟೆಸ್ಟ್ ನಡೀತಾ ಇತ್ತು, ಮಿರ್ಚಿ ಮ್ಯೂಸಿಕ್ ಅವಾರ್ಡ್ಸ್ದು ಚೆನ್ನೈ ಎಕ್ಸ್ಪ್ರೆಸ್ ಫಿಲಮ್ದು ಪ್ರಮೋಷನ್ ಅದು ನಡೀತಾ ಇತ್ತು. ಸೊ ನಾನು ಹೀಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ರೇಡಿಯೋ ಹಾಕ್ಕೊಂಡು ಕೇಳಿಸ್ಕೊಂಡು ಗಾಡಿ ಓಡಿಸೋದು ನನ್ನ ಅಭ್ಯಾಸ. ಸೊ ಅದು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಅದು ಒಂದು ಕೇಳಿಸ್ತು ನಂಗೆ, ಹಿಂಗೆ ಹಿಂಗೆ ನಡೀತಾ ಇದೆ, ಬೆಂಗಳೂರಲ್ಲಿದೆ ಆಡಿಷನ್ ಫಸ್ಟ್ ಡೇ ಇದು ಅಂತ. ಸೊ ನನಗೆ ಏನಾದರೂ ಆಗಲಿ ನಾನು ಆ ಆಡಿಷನ್ಗೆ ಹೋಗಲೇಬೇಕು ಅಂತ ಹೋಗಿ, ಅದು ಮಾಲಲ್ಲಿ ನಡೀತಾ ಇದ್ದಿದ್ದು ಇಡೀ ದಿನದ್ದು ಪ್ರೋಗ್ರಾಮ್, ಅದು ಡ್ಯಾನ್ಸ್ ಮಾಡಬೇಕಾಗಿತ್ತು, ಡೈಲಾಗ್ ಹೇಳಬೇಕಾಗಿತ್ತು, ದೀಪಿಕಾ ಪಡ್ಕೊನೆ ಆ ಸಿನಿಮಾದಲ್ಲಿ ಹೆಂಗೆ ಕಾಣಿಸ್ತಾರೋ ಅದೇ ರೀತಿ ರೆಡಿಯಾಗಿ ಹೋಗಬೇಕಾಗಿತ್ತು, ಈ ಥರದ್ದೆಲ್ಲ ಸಾಕಷ್ಟು ಕ್ರೈಟೀರಿಯಾಸ್ ಇರ್ತಾ ಇತ್ತು.
ಸೊ ತುಂಬ ಜನ ಕಂಟೆಸ್ಟೆಂಟ್ಸ್ ಬೇರೆ ಬಂದಿದ್ದಾರೆ. ಸೊ ನನಗೇನಂತಂದರೆ ಇದನ್ನು ದಾಟಿದ್ರೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗೋದು, ಇಲ್ಲೇ ನಾನು ಸೋತೋದೆ ಅಂದರೆ ಐ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಸೊ ಅದಕ್ಕೆ ಹೇಳಿ ನಂದು ಏನೇನು ಸ್ಟ್ರೆಂತ್ ಇದೆಯೋ 100% ತೆಗೆದು ಹಾಕಿದ್ದಲ್ಲಿ, ಡ್ಯಾನ್ಸು, ಅದು ಡ್ರೆಸ್ಸಿಂಗ್ ಸ್ಟೈಲು, ಎಲ್ಲದು, ಅವ್ರ ರೀತಿ ಮಾತಾಡೋದು ಎಲ್ಲ ಕಲ್ತ್ಕೊಂಡು ಹೋಗಿ ಪ್ರಿಪೇರ್ ಆಗಿ ಹೋಗಿ ಮಾಡಿತು. ಸೊ ಐ ಗಾಟ್ ಸೆಲೆಕ್ಟೆಡ್ ದೇರ್ ಬೆಂಗಳೂರು ಆಡಿಷನ್ಸಲ್ಲಿ, ಡೆಲ್ಲಿಯಲ್ಲಿ, ಚೆನ್ನೈಯಲ್ಲಿ. ಸೊ ಸೇಮ್ ನಡೆದಿತ್ತು. ಸೊ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿರೋವಂತಹ ಹುಡುಗಿರ್ದು ಫಿನಾಲೆ ನಡೆದಿದ್ದು ಚೆನ್ನೈಯಲ್ಲಿ. ಸೊ ಐ ಟಿ ಸಿ ಚೋಳ ಅಂತ ಒಂದು ಹೋಟ್ಲ್ ಇದೆ, ದೊಡ್ಡ ಹೋಟ್ಲು. ಸೊ ಸಕ್ಕತ್ತಾಗಿದೆ ಆ ಹೋಟ್ಲು. ಸೊ ಅಲ್ಲಿ ನಡೆದಿದ್ದದು. ಸೊ ಅಲ್ಲಿ ನಾನು ನಮ್ಮಮ್ಮನ ಕರ್ಕೊಂಡು ಹೋಗಿದ್ದೆ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಮದರ್. ಯಾಕೆಂತಂದರೆ ನೀವು ಹೇಳಿದ್ರಿ ಸ್ವಲ್ಪ ಹೊತ್ತು ಮುಂಚೆ, ಕೆಲವೊಬ್ಬರು ಸಪೋರ್ಟ್ ಮಾಡಲ್ಲ, ಏನಕ್ಕೆ ಇದೆಲ್ಲ ಡ್ಯಾನ್ಸು ಗೀನ್ಸು ಎಲ್ಲ ಮಾಡ್ಕೊಂಡು ಕುಣಿತಾ ಇರ್ತೀಯಾ, ಅಥವಾ ಈ ಥರ ಬಟ್ಟೆ ಯಾಕೆ ಹಾಕೋತೀಯಾ, ಅವ್ರ ಜೊತೆ ಯಾಕೆ ಮಾತಾಡಿಸ್ತೀಯಾ, ಇದರದ್ದು ಏನೇನೇನೋ ಲಿಮಿಟೇಷನ್ಸ್ ಇರುತ್ತೆ. ಬಟ್ ಥ್ಯಾಂಕ್ಫುಲಿ ನಮ್ಮ ಅಪ್ಪ ಅಮ್ಮ ನನಗೆ ಯಾವತ್ತೂ ಆ ಥರ ಕಟ್ ಹಾಕಿಲ್ಲ ಯಾವ ವಿಷಯಕ್ಕೂ. ಸೊ ಅದಕ್ಕೇ ಬೆಳೆಯೋಕ್ಕಾಯಿತು. ಒಂದು ಗಿಡಕ್ಕೆ ನಾವು ಬೇಲಿ ಹಾಕ್ಬಿಟ್ರೆ ಅದ್ರದ್ದು ಎಷ್ಟು ಲೆವೆಲ್ಲೋ ಅಷ್ಟು ಆ ಬೇಲಿ ಒಳಗಡೆನೆ ಬೆಳೆಯುತ್ತೆ. ಬೇಲಿ ತೆಗೆದ್ವಿ ಅಂತಂದರೆ ಅದು ಅಗಾಧವಾಗಿ ಬೆಳಿಬಹುದು. ಸೊ ಅದನ್ನು ಮಾಡಿದ್ದು ನಮ್ಮ ಅಪ್ಪ ಅಮ್ಮ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಮದರ್. ಅವತ್ತು ನನಗೆ ಸಖತ್ ಸಪೋರ್ಟ್ ಮಾಡಿದ್ದಾರೆ. ನಾನು ಚಪ್ಪಲಿ ಹಿಡ್ಕೊಂಡು ಹೋಗೋದ್ರಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಲ್ಲಿ. ಆ್ಯಂಡ್ ಅಲ್ಲಿ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ನಾನು ಹೇಳ್ದಂಗೆ ಬೇರೆ ಬೇರೆ ಸಿಟೀಸಿಂದ ಬಂದಿದ್ದರು. ಸೊ ಅವ್ರ ಜೊತೆ ಕಾಂಪೀಟ್ ಮಾಡಿ ಸೇಮ್ ಅವ್ರ ಜೊತೆ ಆ್ಯಂಡ್ ಈ ಸರ್ತಿ ಶಾರುಖ್ ಖಾನ್ ಅವ್ರ ಜೊತೆನೇ ಆ್ಯಕ್ಟಿಂಗು. ಆ ಫಿಲಮ್ ಡೈಲಾಗ್ ಹೇಳಬೇಕಾಗಿತ್ತು, ಡ್ಯಾನ್ಸ್ ಮಾಡಬೇಕಾಗಿತ್ತು, ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಇರ್ತಾ ಇತ್ತು. ಸೊ ಇದನ್ನೆಲ್ಲ ಮಾಡಿದ ಆದಮೇಲೆ ಆ್ಯಂಡ್ ಎಷ್ಟು ಮಜಾ ಅಂತಂದರೆ ಅಲ್ಲಿ ದೀಪಿಕಾ ಪಡ್ಕೊನೆ ಸ್ಯಾರೀಸ್ ಎಲ್ಲ ನಾವು ಉಟ್ಕೊಬೇಕು, ಉಟ್ಕೊಂಡು ಅವ್ರ ಥರ ಹೆಂಗೆ ಕಾಣಿಸ್ತೀವಿ ಈ ಥರದ್ದೆಲ್ಲ ಇತ್ತು. ಸೊ ದೇರ್ ಆಲ್ಸೋ ನಂದು 200% ಕೊಟ್ಟು ಐ ಒನ್ ದಟ್ ಕಾಂಟೆಸ್ಟ್. ಸೊ ಅದು ಐ ಆಮ್ ರಿಯಲಿ ರಿಯಲಿ ಅದೇ ನಾನು ಹೇಳಿದ್ನಲ್ಲ, ನಾವು ಏನು ಅಂದ್ಕೊಂಡ್ರೂ ಸಿಕ್ಕತ್ತೆ ಲೈಫಲ್ಲಿ, ನಾವು ಅಂದ್ಕೊಬೇಕಷ್ಟೇ ಸ್ಟ್ರಾಂಗ್ ಆಗಿ. ಇವಾಗ ಹೇಗೆ ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಚಾಕ್ಲೇಟ್ ಬೇಕಪ್ಪ ಅಷ್ಟೇ ನಾವು ಕೇಳೋದು, ಅವ್ರು ಎಲ್ಲಿಂದ ತರ್ತಾರೆ, ದುಡ್ಡಿದೆಯಾ ಇಲ್ವಾ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ. ಸೊ ಬೇಕು ಅಂದರೆ ಬೇಕು, ಬಿದ್ದು ಒದ್ದಾಡಿ ಹಠನೂ ಮಾಡಿಬಿಡ್ತೀವಿ ನಾವು, ಹಂಗೆಲ್ಲ ಮಾಡ್ತಿರ್ತೀವಿ. ಬಟ್ ಹಂಗೇನೆ ಯೂನಿವರ್ಸ್ ಹತ್ರನೂ ನಂಗೆ ಅನಿಸುತ್ತೆ ಕೇಳ್ಬಿಡ್ಬೇಕಷ್ಟೇ, ನೀನು ಹೆಂಗೆ ಕೊಡ್ತೀಯೋ ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ನಂಗೆ ಬೇಕು ಅಷ್ಟೇ ಕೊಡು ಅಂತ ಅಂದ್ಕೊಂಡ್ರೆ ಐ ಫೀಲ್ ಎಲ್ರಿಗೂ ಅದಾಗತ್ತೆ ಅಂತ. ಸೊ ನೈಸ್, ನೀವು ಯುವರ್ ಫುಲ್ ಆಫ್ ದಟ್ ಪಾಸಿಟಿವಿಟಿ ಅಂತ ಅನಿಸುತ್ತೆ. ಅದೇ ಮಾತಾಡ್ತಾ ಮಾತಾಡ್ತಾ ಮೇ ಬಿ ವೀಕ್ಷಕರು ನೋಡ್ತಾ ಇದ್ದವರು ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತಾರೆ ಅಂತ ಅನಿಸುತ್ತೆ. ಓಕೆ, ಸೊ ಮೈ ಮನೆ ಊಟ ಅಂತ ಆ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ, ಆ್ಯಂಡ್ ಜೊತೇಲಿ ಕಾವ್ಯ ಕೋಟ್ಸ್ ಕೂಡ. ಸೊ ಇದೆರಡರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ಐ ಆಮ್ ರಿಯಲಿ ಸೋ ಗ್ರೇಟ್ಫುಲ್ ಟು ಯು, ಯಾಕೆಂದರೆ ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿದ್ದೀರಾ ಅಂತ. ಬಿಕಾಸ್ ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳಿದೆ ಅಲ್ಲ, ಇಟ್ ಈಸ್ ವೆರಿ ವೆರಿ ಸ್ಪೆಷಲ್ ಟು ಮೀ. ಯಾಕೆಂತಂದರೆ ಅದಕ್ಕೆ ನಾನೇನು ರಿಸರ್ಚು ಅದೆಲ್ಲ ಏನೂ ಮಾಡಿಲ್ಲ, ಬಟ್ ಇಟ್ ಕೇಮ್ ಸಮ್ವೇರ್ ಔಟ್ ಆಫ್ ಮೈ ಬ್ರೈನ್ ಅಲ್ವಾ, ಸಣ್ಣ ಐಡಿಯಾಸು. ಸೊ ಅದಕ್ಕೆ ಇವತ್ತು ಮನ್ನಣೆ ಸಿಕ್ಕಿ ನೀವು ಇಲ್ಲಿ ಕೇಳ್ತಾ ಇದ್ದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಸುವರ್ಣ ಮ್ಯಾಮ್. ಸೊ ನಂದು ಮೈ ಮನೆ ಊಟ ನನಗೆ ಅಮ್ಮನೇ ಮಾಡ್ತಾ ಇದ್ದಿದ್ದು. ಸೊ ಅಮ್ಮ ಅಂದರೆ ನಮ್ಮ ಮಮ್ಮಿ ಹುಬ್ಳಿ ಬಳ್ಳಾರಿ ಕಡೆಯವರು. ಸೊ ಅಲ್ಲೆಲ್ಲ ಜೋಳದ ರೊಟ್ಟಿ ಚಪಾತಿ ಇದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಅದ್ರ ಜೊತೆಗೆ ಹೇಗೆ ಬ್ಯಾಲೆನ್ಸ್ಡಾಗಿ ತಿನ್ನಬೇಕು, ನನಗೆ ಯಾವಾಗಲೂ ಅನಿಸ್ತಾ ಇತ್ತು ಸುಮ್ಮನೆ ನಾವು ಎಷ್ಟೊಂದು ದುಡ್ಡೆಲ್ಲ ಕೊಟ್ಟು ಆಚೆ ಕಡೆ ತಿಂತೀವಿ, ಯುನೋ ಇಷ್ಟ ಬಂದಂಗೆಲ್ಲ ದುಡ್ಡು ಉಡಾಯಿಸ್ತೀವಿ ಅಂತ. ಆ್ಯಕ್ಚುಲಿ ನಂಗೆ ಫ್ರ್ಯಾಂಕ್ಲಿ ಗೊತ್ತಿರಲಿಲ್ಲ ನಮ್ಮಮ್ಮ ಅಂದರೆ ನಾನು ಇದ್ರ ಮೇಲೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಅಥವಾ ಇದರಲ್ಲಿ ಇನ್ವಾಲ್ವ್ ಫುಡ್ಡಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಶುರು ಆದಮೇಲೆ ನಂಗೆ ಗೊತ್ತಾಯಿತು, ಅಯ್ಯೋ ಬರೀ ಈರುಳ್ಳಿ ಇಷ್ಟೇ ರೂಪಾಯಾ, ಓ ಬೀನ್ಸ್ ಇಷ್ಟೇ ರೂಪಾಯಾ, ನಾವು 200 ರೂಪಾಯಿ ಕೊಟ್ಬಿಟ್ಟು ಇನ್ನೆಲ್ಲೋ ಹೋಗಿ ಖರ್ಚು ಮಾಡ್ತಿದ್ರೆ 20 ರೂಪಾಯಿ ಅಷ್ಟಕ್ಕೆ ಬೀನ್ಸ್ ಸಿಕ್ಬಿಡುತ್ತೆ, ನಾನು ಆಶ್ಚರ್ಯ ಪಟ್ಕೊಳ್ತಾ ಇದ್ದೆ. ನಂಗೆ ಅನಿಸ್ತಾ ಇತ್ತು ವೆಜಿಟೇಬಲ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಂತ, ಮನೆ ಊಟ ಮಾಡೋದು ಅಡುಗೆ ಮಾಡೋದೆಲ್ಲ ತುಂಬ ರೇಜ್ಗೆ ಕೆಲಸ ಅಂತ ನನಗೆ ಅನಿಸ್ತಾ ಇತ್ತು. ಇಟ್ ಈಸ್ ವೆರಿ ಸಿಂಪಲ್ ಟು ಜಸ್ಟ್ ಗೋ ಆ್ಯಂಡ್ ಆರ್ಡರ್ ಸ್ವಿಗ್ಗಿಯಲ್ಲೋ ಝೊಮ್ಯಾಟೋದಲ್ಲಿ ಎಲ್ಲೋ ಒಂದು ಆರ್ಡರ್ ಮಾಡಿ ತೊಗೊಂಬಿಡೋದು ಈಸಿ ಅಂತ. ಬಟ್ ಆ ಎಫರ್ಟ್ ಹಿಂದೆ ಒಬ್ಬರು ಅಡುಗೆ ಮಾಡಬೇಕಂತಂದರೆ ಇವಾಗ ಯಾರೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ, ಅಕ್ಕ, ಯಾರೇ ಲೇಡೀಸ್ ಮನೇಲಿ ಅಡುಗೆ ಮಾಡ್ತಾಯಿರ್ತಾರೆ ಅಥವಾ ಗಂಡಸರು ಅಡುಗೆ ಮಾಡ್ತಿರ್ತಾರೆ, ಸಿ ಅದು ಬರೀ ಅಡುಗೆ ಅಲ್ಲ, ಇಟ್ ಈಸ್ ಅನ್ ಎಫರ್ಟ್, ಇಟ್ ಈಸ್ ಅ ಟ್ಯಾಲೆಂಟ್, ಇಟ್ ಈಸ್ ಅ ಲವ್. ಅದು ಯಾಕೆಂತಂದರೆ ಅವರು ಬೇರೆಯವ್ರಿಗೋಸ್ಕರ ಅಂತ ಮಾಡ್ತಾ ಇರೋದು, ತನಗೋಸ್ಕರ ನಾನು ಮಾಡ್ಕೊಂಡು ತಿನ್ನೋದು ಅದೆಲ್ಲ ಇರುತ್ತೆ. ಸೊ ಬೇರೆಯವ್ರಿಗೋಸ್ಕರ ಎನರ್ಜಿ ಹಾಕೋದು, ಎಫರ್ಟ್ ಹಾಕೋದು, ಇಂಟ್ರೆಸ್ಟ್ ಹಾಕೋದು. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ದಳ 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 ನೀರು ಬರುತ್ತೆ ಗೊತ್ತಾ. ಸೊ ನಾವು ಏನಿದು ಉಪ್ಪಿಟ್ಟು ಅಂತ ಅಂದ್ಕೊಂಡು ಹೋಗ್ತೀವಿ,
ಉಪ್ಪಿಟ್ಟು ಮಾಡೋದಕ್ಕೆ ಎಷ್ಟು ಕಷ್ಟ ಗೊತ್ತಾ? ಅಂದರೆ ಎಫರ್ಟ್ ಬೇಕು, ಇಂಟ್ರೆಸ್ಟ್ ಬೇಕು. ಸೀದೋಗ್ಬಾರ್ದು, ಉಪ್ಪು ಜಾಸ್ತಿ ಆಗಬಾರ್ದು, ನೀರು ನೀರಂಗೆ ಆಗ್ಬಿಡ್ಬಾರ್ದು, ಗಟ್ಟಿ ಕಲ್ ಥರ ಆಗಬಾರ್ದು, ಎಷ್ಟೆಲ್ಲ ಇರುತ್ತೆ ವಿಷಯಗಳು. ಸೊ ಅದನ್ನೆಲ್ಲ ಮಾಡೋದಕ್ಕೆ ಐ ಫೀಲ್ ನಮ್ಮ ಮಮ್ಮಿಗೆ ಏನಾದರೂ ಒಂದು ಐ ರಿಯಲಿ ವಾಂಟೆಡ್ ಟು ಯುನೋ ಅಪ್ರಿಷಿಯೇಟ್ ಹರ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಸೊ ಮೈ ಮನೆ ಊಟ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದು ಏನು ಬೇಕು ಅಂತ ಮಾಡಬೇಕು ಅಂತಲ್ಲ, ಸುಮ್ಮನೆ ನಾನು ಪ್ರತಿದಿನ ಹಾಕ್ತಾ ಇದ್ನಲ್ಲ. ಸೊ ಅದ್ರ ಕೆಳಗಡೆ ಒಂದು ಸುಮ್ಮನೆ ಒಂದು ಕ್ಯಾಪ್ಷನ್ ಥರನೋ ಅಥವಾ ಒಂದು ಟೈಟಲ್ ಥರನೇ ಕೊಟ್ಟರೆ ಇಷ್ಟ ಆಗ್ಬೋದು ಅಂತ ಹೇಳಿ ಐ ಜಸ್ಟ್ ಸ್ಟಾರ್ಟೆಡ್ ಪೋಸ್ಟಿಂಗ್ ಇಟ್. ಆ್ಯಂಡ್ ಕಾವ್ಯ ಕೋಚ್, ನಾನು ಆಗಲೇ ಹೇಳ್ದಂಗೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ನಾನು ಯಾವಾಗಲೂ ನಂಗೆ ಅನಿಸುತ್ತೆ. ಇವಾಗ ನಾನು ಯಾವುದೋ ಒಂದು ಕೋಟ್ ಓದಿದೆ, ನಂಗೆ ಇಷ್ಟ ಆಯಿತು, ಅದನ್ನು ಯಾಕೆ ನಾನು ಬೇರೆಯವ್ರಿಗೆ ಹೇಳಬಾರ್ದು? ಬೇರೆಯವ್ರಿಗೆ ಹೇಳಿದ್ರೆ ಪ್ರಾಬಬ್ಲಿ ಅವ್ರಿಗೂ ಇಷ್ಟ ಆಗ್ಬೋದು ಅಥವಾ ಅವ್ರಿಗೂ ಅದರಿಂದ ಏನೋ ಪ್ರಯೋಜನ ಆಗ್ಬೋದು, ಉಪಯೋಗ ಆಗಬಹುದು ಅಂತ. ಸೊ ಆ್ಯಂಡ್ ಅದನ್ನು ಆ ಕೋಟ್ ಏನಿದೆ ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದಷ್ಟು ಬರೀತಾ ಇದ್ದೆ ನಾನು. ಸೊ ನನಗೆ ಯಾವ ರೀತಿಯಿಂದ ಅದು ಅರ್ಥ ಆಯಿತು ಅನ್ನೋ ರೀತಿಯಲ್ಲೇ ಬರೀತಾ ಇದ್ದೆ. ಸೊ ಆ ಕಾವ್ಯ ಕೋಚ್ ಅಷ್ಟೇ, ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಸೇಯಿಂಗ್ ದ್ಯಾಟ್ ಅದರಿಂದ ನನ್ನ ಲೈಫ್ ಹೆಂಗೋ ಹೋಗ್ಬಿಡ್ತಾ ಇತ್ತು, ನಾನು ಓದಿದ್ದಕ್ಕೆ ಕೋಟ್ಸ್ ನಿಮ್ಮದು ಹಿಂಗೆ ಬಂತು ಡಿರೆಕ್ಷನ್, ನನ್ನ ಲೈಫೇ ಮುಗ್ದೋಯ್ತು ಅಂತ ಅಂದ್ಕೊಂಬಿಟ್ಟಿದ್ದೆ, ಬಟ್ ನಿಮ್ಮ ಕೋಟ್ಸ್ ಓದಿದ್ದಾದಮೇಲೆ ನನ್ನ ಲೈಫ್ ಮತ್ತೆ ಶುರುವಾಯಿತು. ಸೊ ನಾನು ಸುಮ್ಮನೆ ಬರೀತಾ ಇದ್ದಿದ್ದು ಒಂದಷ್ಟು ಕೋಟ್ಸ್ಗೆ ಇಷ್ಟೊಂದೆಲ್ಲ ಜನರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಉಪಯೋಗ ಆಗ್ತಾ ಇದೆ ಅಂತ ಇದೆಯಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅದು ಅನ್ಕಂಡೀಷನಲ್, ನಂಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಅದರಿಂದ ಏನಾದರೂ ಬರುತ್ತೆ ಅಂತ. ಬಟ್ ಯಾರಿಗಾದರೂ ಒಳ್ಳೇದಾಯಿತು, ಉಪಯೋಗ ಆಯಿತು, ನಿಮ್ಮ ಲೈಫಲ್ಲಿ ಅದೇನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅಂತಂದರೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಚೆನ್ನಾಗಾಯಿತು ನಿಮ್ಮ ಜೀವನ ಅಂತಂದರೆ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಮೋರ್. ನಂಗೆ ಬೇಜಾರಾದಾಗ, ಖುಷಿಯಾದಾಗ ಪ್ರತಿದಿನ ನನಗೆ ಏನೇ ಆಗಿರಲಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಯಾರೋ ಒಬ್ರಿಗೆ ಹೆಲ್ಪ್ ಆಗಬೇಕು ಅಂತ. ಸ್ವರ್ಗದಲ್ಲಿ ರಿಜಿಸ್ಟ್ರೇಷನ್ ಸಿಗ್ಬೇಕಲ್ಲ. ಓಕೆ ಮಾಷಾ, ನನ್ನ ನೆಕ್ಸ್ಟ್ ಕ್ವೆಶನ್ಗೂ ನೀವು ಅರ್ಧ ಆನ್ಸರ್ ಮಾಡಿಬಿಟ್ಟಿದ್ದೀರಾ. ಫುಡ್ ಈಸ್ ಅನ್ ಇಮೋಷನಲ್ ಕನೆಕ್ಷನ್ ಅಂತ ನೀವು ಹೇಳ್ತೀರಾ. ಸೊ ಫುಡ್ ಹ್ಯಾಬಿಟ್ಸ್ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಾ? ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಅಂತಾರಲ್ಲ, ಸೊ ಕನ್ನಡದಲ್ಲಿ ಒಂದು ಸಕ್ಕದಾಗಿರೋ ಗಾದೆ ಇದೆ, ಅದೇನಂತಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದರೆ ಪುಳಿಯೋಗರೆ ಗೊತ್ತು, ಚಿತ್ರಾನ್ನ ಗೊತ್ತು, ಉಪ್ಪಿಟ್ಟು ಗೊತ್ತು, ಅದಲ್ಲ ಊಟದಲ್ಲಿ ಇರಬೇಕಾಗಿರುವಂಥ ಸತ್ವಾಂಶಗಳು ಅಂತಂದರೆ ಏನು, ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಇದಷ್ಟೇ ನಮ್ಮ ಬಾಡಿಗೆ ಅರ್ಥ ಆಗೋದು. ಉಪ್ಪಿಟ್ಟು ಬಂತ, ದೋಸೆ ಬಂತ, ಚಿತ್ರಾನ್ನ ಬಂತ, ಅದು ಕೇಳಲ್ಲ. ಸೊ ಇವಾಗ ಕ್ಯಾಲ್ಶಿಯಂ ಬರಲಿಲ್ಲ ಅಂತಂದರೆ ಬೋನ್ಸ್ ಸರಿಯಾಗಿರಲ್ಲ ಪ್ರಾಬಬ್ಲಿ ಹೋಗ್ತಾ ಹೋಗ್ತಾ. ಮತ್ತು ವೈಟಮಿನ್ ಇ ಇಲ್ಲ ಅಂತಂದರೆ ನಮ್ಮ ಫುಡ್ಡಲ್ಲಿ ಕೂದಲು ಉದುರಬಹುದು. ಆಬ್ವಿಯಸ್ಲಿ ಇದೆಲ್ಲ ಸ್ಕೂಲಲ್ಲಿ ಓದಿದ್ದೀವಿ ನಾವು, ಬಟ್ ಮಾರ್ಕ್ಸ್ಗೋಸ್ಕರ ಬರೆದ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ, ಯಾರು ಪ್ರಾಕ್ಟಿಕಲಿ ಅಪ್ಲೈ ಮಾಡಲ್ಲ. ಬರೀ ಯೋಚನೆ ಮಾಡಿಕೊಂಡು ಮಾರ್ಕ್ಸ್ಗೋಸ್ಕರ ಬರೆದಿದ್ದೀವಿ ಅಷ್ಟೇ, ಬಟ್ ಇದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದು ಮೋರ್ ಇಂಪಾರ್ಟೆಂಟ್ ಅಲ್ವಾ? ಸೊ ಕ್ಯಾಲ್ಶಿಯಂ ತೊಗೊಂಡಿಲ್ಲ ಅಂತಂದರೆ ಹೋಗ್ತಾ ಹೋಗ್ತಾ ಆಬ್ವಿಯಸ್ಲಿ ಬೋನ್ಸ್ ಡ್ಯಾಮೇಜ್ ಆಗ್ಬೋದು, ಆ್ಯಂಡ್ ಹಾರ್ಟ್ಗೆ ತುಂಬ ಬೇಕು ಕ್ಯಾಲ್ಶಿಯಂ. ಸೊ ಇಂಥದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಎಷ್ಟೊಂದು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಸೊ ಇಂಥ ವಿಷಯಗಳು ತಿಳ್ಕೊಳ್ಳೋದು ಮತ್ತು ಅಭ್ಯಾಸ ಮಾಡೋದು, ತಿಳ್ಕೊಳ್ಳೋದು ಒಂದೇ ಅಲ್ಲ. ನೋಯಿಂಗ್ ಇಸ್ ನೋಯಿಂಗ್, ಡೂಯಿಂಗ್ ಇಸ್ ಡೂಯಿಂಗ್. ನಂಗೆ ಗೊತ್ತಿರ್ಬೋದು ಸಾವಿರ ವಿಷಯಗಳು, ಬಟ್ ಅದನ್ನು ಫಾಲೋ ಮಾಡ್ಕೊಳ್ಳಿಲ್ಲ, ನಾನು ಪ್ರಾಕ್ಟಿಕಲಿ ಅದನ್ನು ಅಪ್ಲೈ ಮಾಡಿಲ್ಲ ಅಂತಂದರೆ ಸುಮ್ಮನೆ ಪುಸ್ತಕದ ಬದನೆಕಾಯಿ ಥರ ಕಲ್ತ್ಕೊಂಡು ಕಲ್ತ್ಕೊಂಡು ಇಟ್ಕೋತೀವಿ ಹೊರತು ಅದನ್ನು ಉಪಯೋಗ ಅಥವಾ ಅದರದ್ದು ಪ್ರಯೋಜನಗಳನ್ನ ಪಡ್ಕೊಳ್ಳೋದಿಲ್ಲ. ಸೊ ಇಂಥದ್ದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಆ್ಯಂಡ್ ನೀವು ಹೇಳಿದ್ರಿ ಫುಡ್ ಇಸ್ ಅನ್ ಇಮೋಷನ್ ಅಂತ ಅಲ್ಲ, ಸಿ ಇವಾಗ ತಾನೇ ಹೇಳಿದೆ, ಇವಾಗ ನಿಮ್ಮ ಮನೆಗೆ ನೀವು ಊಟಕ್ಕೆ ಹೋದರೆ ಲೇಟಾಗಿ ಎಲ್ಲೋ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದರೆ ನಿಮ್ಗೆ ಸಖತ್ ಹೊಟ್ಟೆ ಹಸಿತಾ ಇರುತ್ತೆ, ಚಪಾತಿಗಳನ್ನೋ ಏನಾದರೂ ಮಾಡಿರ್ತಾರೆ ಮನೇಲಿ. ಸೊ ನೀವು ಕೇಳ್ತೀರ, ಅಮ್ಮ ಊಟ ಹಾಕ್ಕೊಡಮ್ಮ, ಚಪಾತಿ ಹಾಕ್ಕೊಡಮ್ಮ, ಸಖತ್ ಹೊಟ್ಟೆ ಹಸಿತಾ ಇದೆ ಅಂತ. ನಿಮ್ಮ ಮಮ್ಮಿ ಪ್ರಾಬಬ್ಲಿ ಅಯ್ಯೋ ನನ್ನ ಮಗಳು ಹಸ್ಕೊಂಡು ಬಂದಿದ್ದಾಳೆ, ಪಾಪ ಎಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಎರಡು ಚಪಾತಿ ನೀವು ಕೇಳಿದ್ರೆ ಮೂರು ಚಪಾತಿ ಕೊಡ್ತಾರೆ. ಕರೆಕ್ಟಾ? ಸೊ ಅದರಲ್ಲಿ ಅವ್ರು ಹಿಟ್ಟು ಕಲಿಸ್ಬೇಕಾದ್ರೇ ಅಥವಾ ಏನೋ ಅಡುಗೆ ತಿಂಡಿ ಮಾಡಬೇಕಾದ್ರೇ ಆ ಒಂದು ಇಮೋಷನ್ ಇದೆ, ಸೇಯಿಂಗ್ ದಟ್ ನನ್ನ ಮನೆಯವ್ರು ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ, ಈ ಥರ ಅಂದ್ಕೊಂಡು ಮಾಡಿರ್ತಾರೆ. ಆದರೆ ಎಷ್ಟೋ ಕಡೆ ಆಚೆ ಕಡೆ ಹೋದಾಗ ಅಂದರೆ ಆ ಫುಡ್ಡಲ್ಲಿ ಅದು ಪಾಸ್ ಆಗುತ್ತೆ, ಆ ವೈಬ್ಸು ಅವ್ರದ್ದು ಲವ್ ಮತ್ತು ಕೇರ್ ಎಲ್ಲ. ಸೊ ಅದೇ ನಾವು ಆಚೆ ಕಡೆ ಹೋದಾಗ ಎಷ್ಟೋ ಸರ್ತಿ ರಾತ್ರೋ ರಾತ್ರಿ ಹೋಗ್ಬಿಟ್ಟು ಹೋಟ್ಲಲ್ಲಿ ಹೊಟ್ಟೆ ಹಸಿತಾ ಇದೆ ಅಂತ ಆರ್ಡರ್ ಮಾಡಿದ್ರೆ ಪಾಪ ಆ ಅಪ್ಪಂಗೆ ನಿದ್ದೆ ಬರ್ತಾ ಇರ್ಬೋದು, ಮೇ ಬಿ ಅವನ ಮನೇಲೇ ಏನೋ ಪ್ರಾಬ್ಲಮ್ ಇರ್ಬೋದು. ಅವರು ದುಡ್ಡಿಗೋಸ್ಕರ ಮಾಡ್ತಾ ಇರ್ತಾರೆ ಕೆಲಸ ಆಬ್ವಿಯಸ್ಲಿ, ಸೊ ತಪ್ಪಲ್ಲ. ಬಟ್ ದ ಥಿಂಗ್ ಇಸ್ ಅದರಲ್ಲಿ ಅವ್ರಿಗೆ ಹತಾಶೆ ಇರ್ಬೋದು ಅಥವಾ ಬೇಜಾರು ಇರ್ಬೋದು, ಕೋಪ ಇರ್ಬೋದು, ಸುಸ್ತಾಗ್ತಾ ಇರ್ಬೋದು. ಸೊ ಆ ಎಲ್ಲ ಇಮೋಷನ್ಸಿಂದ ಅವರೂ ಅಡುಗೆ ಮಾಡಿ ನಮಗೆ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದನ್ನು ತಿಂದಾಗ ಸೇಮ್ ಇಮೋಷನ್ಸ್ ಪಾಸ್ ಆನ್ ಆಗುತ್ತೆ, ನಮಗೂ ಹತಾಶೆ ಆಗ್ಬೋದು, ನಮಗೂ ದುಃಖ ಆಗ್ಬೋದು, ನಮಗೂ ಬೇಜಾರಾಗ್ಬೋದು.
ಅದಕ್ಕೆ ಮನೆ ಊಟ ಇಸ್ ಬೆಟರ್ ಕ್ಲೆನ್ಲಿನೆಸ್ಗೆ, ಮತ್ತೆ ಅಟ್ ದ ಸೇಮ್ ಟೈಮ್ ಅವ್ರು ಮಾಡುವಂತಹ ಒಂದು ಒಳ್ಳೆ ಇಮೋಷನ್ಸ್ ಇರುವಂತಹ ಫುಡ್ ತಗೊಂಡಾಗ ನಮಗೂ ಕೂಡ ಆರೋಗ್ಯ ಚೆನ್ನಾಗಾಗುತ್ತೆ. ಅದೇ ಎಷ್ಟೋ ಸತಿ ಆಚೆ ಕಡೆ ಹೋದಾಗ ತಿನ್ಕೊಂಡು ಬಂದ್ವಿ ಎಲ್ಲೋ ಅಂತಂದರೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ತಲೆನೋವು, ಕಾನ್ಸ್ಟಿಪೇಷನು, ಲೂಸ್ ಮೋಷನು, ಇದೆಲ್ಲ ಏನೇನೋ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದಿಸ್ ಸಿಂಪಲ್. ಕರೆಕ್ಟ್.